Okay. So we'll see the some of the reactions of phosphorus today. So adrali first we'll take so phosphorus so ille will be taking as P4. Okay, so this P4 when reacts with sulfur, so sulfur we indicate by S8. So if we heat this one, if we heat these two, phosphorus and sulfur na heat madre, we will obtain P4S3. Okay, so P4S3 by formation agutha namu. When you heat phosphorus with the sulfur, so phosphorus na sulfur jothe heat madadaga namge phosphorus sulfide P4S3 enide adu phosphorus sulfide. So adana navu strike anywhere matches anta karithivi andre ee nanu beginning alli helide white phosphorus na pyrophoric anta karithivi anta nenpidya? Yes sir. ಪೈರೋಫೋರಿಕ್ ಅಂದ್ರೆ ಏನ್ ಅರ್ಥ ಹೇಳಿದೆ? ಓಕೆ, ಇಟ್ ಇಸ್ ಹೈಲಿ ಫ್ಲೇಮೇಬಲ್ ಅಂಡ್ ಇಟ್ ಕ್ಯಾಚಸ್ ಫೈರ್ ಅಂತ ಹೇಳಿದೆ ಅಲ್ವಾ. ಸೊ ಅಂದ್ರೆ ಸೆಲ್ಫ್ ಇಗ್ನೈಟಿಂಗ್. ನೀವು ಮ್ಯಾಚಸ್ ನೋಡಿದ್ರ, ಮ್ಯಾಚ್ ಸ್ಟಿಕ್ಸ್ ನೋಡಿದಿರಲ್ವಾ? ಮ್ಯಾಚ್ ಸ್ಟಿಕ್ಸ್ ಅಲ್ಲಿ ದ ಫೈರ್ ಕ್ಯಾಚ್ ಮುಂದೆ ಒಂದು ತರ ನಿಮ್ಗೆ ಬ್ಲಾಕ್ ಕಲರ್ ಯು ಹ್ಯಾವ್ ಸೀನ್ ಐ ಗೆಸ್. ಸೊ ಅದೇನಿದೆ, ದಟ್ ಈಸ್ ನಥಿಂಗ್ ಬಟ್ P4S3. ಈ P4S3 ನ ನಾವು ಮ್ಯಾಚ್ ಸ್ಟಿಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಹೌ ದಿಸ್ P4S3 ಇಸ್ ಫಾರ್ಮ್ ಬೈ ಬೈ ರಿಯಾಕ್ಟಿಂಗ್ ಫಾಸ್ಫರಸ್ ವಿತ್ ದ ಸಲ್ಫರ್. ಸೊ ಅವೆರಡನ್ನು ಹೀಟ್ ಮಾಡಿದಾಗ ನಮ್ಗೆ P4S3 ಬರುತ್ತೆ. ಸೊ ಈ P4S3 ನ ನಾವು ಮ್ಯಾಸ್ಟಿಕ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ದ ಮ್ಯಾಸ್ಟಿಕ್ಸ್. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅಂದ್ರೆ ಈಗ ನಮ್ಗೆ ಈ P4S3 ಏನಿದೆ, ಈಸಿಯಾಗಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ಬಿಡ್ತದೆ ಅಟ್ಮಾಸ್ಫಿಯರ್ ಅಲ್ಲಿ. ಸೊ ನಾನು ಹೇಳಿದೆ ನೆನ್ನೂ, ಫಾಸ್ಫರಸ್ ನ ನಾವು ಜಸ್ಟ್ ಹಂಗೆ ಏರ್ ಗೆ ರಿಲೀಸ್ ಮಾಡಿದ್ರೇನೆ ಇಟ್ ಹ್ಯಾಸ್ ಅ ಟೆಂಡೆನ್ಸ್ ಟು ಕ್ಯಾಚ್ ಫೈರ್ ಅಂತ. ಸೊ ಹಾಗಾಗಿ ಇಲ್ಲಿ ನಾವು ಬರೀ P4S3 ತಗೊಂಡೋದಿಲ್ಲ, ಅದ್ರ ಜೊತೆ ಕೆಲವೊಂದನ್ನ ತಗೊಂಡು ವೆನ್ ಓನ್ಲಿ ಯು ಆರ್ ಗೋಯಿಂಗ್ ಟು ಸ್ಟ್ರೈಕ್ ಆನ್ ದಟ್ ಮ್ಯಾಚ್ ಸ್ಟಿಕ್ ಟು ಲೇಯರ್ ಏನಿರುತ್ತೆ ಅದ್ರ ಮೇಲೆ ಸ್ಟ್ರೈಕ್ ಮಾಡಿದ್ರೆ ಮಾತ್ರ ಫೈರ್ ಕ್ಯಾಚ್ ಆಗಿರುತ್ತೆ. ಬಟ್ ಸಮ್ ಅದರ್ ಮ್ಯಾಚ್ ಸ್ಟಿಕ್ಸ್ ಆರ್ ಆಲ್ಸೋ ದೇರ್. ಅದು ಹೇಗೆ ಅಂದ್ರೆ ನೀವು ಯಾವ್ದ್ರ ಮೇಲೆ ಬೇಕಾದ್ರೂ ಸ್ಟ್ರೈಕ್ ಮಾಡಿದ್ರು ಇಟ್ ಕ್ಯಾಚಸ್ ಫೈರ್ ಜಸ್ಟ್ ಇಫ್ ಯು ವಾಂಟ್ ಟು ಜಸ್ಟ್ ಸ್ಟ್ರೈಕ್ ಇಟ್ ಡೌನ್. ಸೊ ಆತರ. ಸೊ ಅದರಲ್ಲಿ P4S3 ಕಂಟೆಂಟ್ ಗಳು ಜಾಸ್ತಿ ಇರುತ್ತೆ ನಮ್ಗೆ. ಸೊ ಅದು ಸಮ್ ಆಫ್ ದ ಈ ವಾರ್ ಫೀಲ್ಡ್ಸ್ ಗೆ ಮಿಲಿಟರಿ ಫೀಲ್ಡ್ಸ್ ಗೆ ಅಲ್ಲಿಗೆ ಮಾತ್ರ ಅದನ್ನ ಪ್ರೊವೈಡ್ ಮಾಡ್ತಾರೆ P4S3 ನ. ಸೊ ದೇ ಕ್ಯಾನ್ ಯೂಸ್ ದಟ್ ಕೈಂಡ್ ಆಫ್ ಥಿಂಗ್ಸ್ ಡ್ಯೂರಿಂಗ್ ವಾರ್ ಟೈಮ್ಸ್. ಆತರ ಕಂಡೀಷನ್ಸ್ ಅಲ್ಲಿ ಇದ್ದಾಗ ಮಾತ್ರ ಅದನ್ನ ಯೂಸ್ ಮಾಡೋದು. ಸೊ ಸಿಮಿಲರ್ಲಿ ಇಫ್ ಐ ಟೇಕ್ P4 and react or heat this with the hydrogen. Hydrogen jothe heat madidre it will form phosphine, that is PH3. So that is going to form phosphine. So when you react phosphorus directly with the hydrogen, so it will form phosphine. Similarly, if I take P4, ಇದೆಲ್ಲಾ ಏನ್ ಮಾಡ್ತಾ ಇದೀವಿ, ದಿಸ್ ಆಲ್ ದ ರಿಯಾಕ್ಷನ್ ಆಫ್ ಫಾಸ್ಫರಸ್. ಫಾಸ್ಫರಸ್ ದ ರಿಯಾಕ್ಷನ್ ಗಳು. ಓಕೆ, ಸೊ P4 ವೆನ್ ರಿಯಾಕ್ಟ್ಸ್ ವಿತ್ SO2 Cl2, ಓಕೆ. ಸೊ SO2 Cl2 ಜೊತೆ ರಿಯಾಕ್ಟ್ ಆದಾಗ ಸೊ ವಾಟ್ ಇಟ್ ವಿಲ್ ಫಾರ್ಮ್. ಸೊ ಇದು ನಾವೇ ಮಾಡ್ಬೋದು ಈ ರಿಯಾಕ್ಷನ್ ನ. ಓಕೆ, ಸೊ ಇಲ್ಲಿ ನಾವೇನ್ ನೆನ್ಪಿಟ್ಕೋಬೇಕು ಮೇಜರ್ ಆಗಿ, ಈಗ ಯಾರಾದ್ರೂ ಗೆಸ್ ಮಾಡ್ಬೋದಾ ಏನ್ ಬರ್ಬೋದು ಪ್ರಾಡಕ್ಟ್ ಅಂತ? ಜಸ್ಟ್ ಅ ಗೆಸ್. PCl5. ಹ್ಮ್,
PCL5 ರೈಟ್. ಸೊ PCL5 ಬರುತ್ತೆ, ಯಾಕೆ PCL5 ಬರಬೇಕು? ಓಕೆ, ಸೊ ಹಿಯರ್ ಐ ಕ್ಯಾನ್ ಅಬ್ಸರ್ವ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ SO2 CL2. ಸೊ SO2 CL2 ದ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ SO SO ದ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು SO2 CL2 ಅಲ್ಲಿ? What is the oxidation state of S? That is sulfur in the SO2 Cl2. 6. Plus 6 ಬರುತ್ತಲ್ವ? PCl5 ಅಲ್ಲಿ ಫೈನಲಿ ಫಾಸ್ಫರಸ್ ಎಷ್ಟು? Plus 5 ಅಲ್ವಾ? ಅಂದ್ರೆ ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಏನಂದ್ರೆ ಸಲ್ಫರ್ ಇಸ್ ಇನ್ ಇಟ್ಸ್ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್. ಅರ್ಥ ಆಗ್ತಿದ್ಯಾ? ಸಲ್ಫರ್ ಇದೆಯಲ್ವಾ, ಸಲ್ಫರ್ಗೆ ಪ್ಲಸ್ ಸಿಕ್ಸ್ ಎ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್. ಅದೇ ರೀತಿ ಫಾಸ್ಫರಸ್ಗೆ ಪ್ಲಸ್ ಫೈವ್ ಎ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್. ಅಂದ್ರೆ ನಾವು ಏನು ಒಂದು ಫಾಸ್ಫರಸ್ ತಗೊಂಡಿದೀವಿ ಅದನ್ನ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಇರುವಂತಹ ಕಾಂಪೌಂಡ್ ಜೊತೆ ರಿಯಾಕ್ಟ್ ಮಾಡಿದ್ರೆ ನಿಮಗ್ ಬರೋ ಪ್ರಾಡಕ್ಟ್ ಕೂಡ ಏನಿರುತ್ತೆ, ದಟ್ ವಿಲ್ ಹ್ಯಾವ್ ಅ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಓನ್ಲಿ. ಅರ್ಥ ಆಗ್ತಿದ್ಯಾ? ನಿಮಗೆ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಇರುವಂತಹ ರಿಯೇಜೆಂಟ್ ಜೊತೆ ನೀವು ರಿಯಾಕ್ಟ್ ಮಾಡಿದ್ರೆ ವಾಟ್ ಎವರ್ ದ ಪ್ರಾಡಕ್ಟ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ದಟ್ ಪ್ರಾಡಕ್ಟ್ ಆಲ್ಸೋ ವಿಲ್ ಹ್ಯಾವ್ ಅ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್. ಸೊ ಇಲ್ಲಿ ಸಲ್ಫರ್ಗೆ ಪ್ಲಸ್ ಸಿಕ್ಸ್ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್. ಸೊ ಅದರಿಂದ ನಮಗ್ ಬರುವಂತ ಪ್ರಾಡಕ್ಟ್ ಏನಿದೆ ಅದ್ರಲ್ಲೂ ಕೂಡ ಆಕ್ಸಿಡೇಷನ್ ಸ್ಟೇಟ್ ಮ್ಯಾಕ್ಸಿಮಮ್ ಇರಬೇಕು. ಇಸ್ ದಟ್ ಕ್ಲಿಯರ್? ಓಕೆ, ಸೊ ಅದನ್ನ ನೆನ್ಪಿಟ್ಕೊಳ್ಳಿ ನಾವು. ಸೊ ಈಗ ಇದೇ ಪಿ ಸಿ ಎಲ್ ಫೈನ ಇಫ್ ವಿ ಗೋಯಿಂಗ್ ಟು ರಿಯಾಕ್ಟ್ ವಿತ್ ದ ಲಿಮಿಟೆಡ್ ವಾಟರ್, ಓಕೆ, ಸೊ ಲಿಮಿಟೆಡ್ ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಇದನ್ನ ನಾವು ವಾಟ್ ಇಟ್ ವಿಲ್ ಫಾರ್ಮ್? ಇಟ್ ವಿಲ್ ಫಾರ್ಮ್ ಪಿ ಒ ಸಿ ಎಲ್ ತ್ರೀ. ಓಕೆ, ಪಿ ಒ ಸಿ ಎಲ್ ತ್ರೀ. ಅಗೇನ್ ಇಫ್ ಯು ಡೂ ದ ಹೈಡ್ರೋಲಿಸಿಸ್ ಆಫ್ ದಿಸ್ ಪಿ ಒ ಸಿ ಎಲ್ ತ್ರೀ ವಿತ್ ವಾಟರ್, ಅಗೇನ್ ಯು ವಿಲ್ ಗೆಟ್ ಎಚ್ ತ್ರೀ ಪಿ ಒ ಫೋರ್. ಓಕೆ, ಸೊ ನೀವೆಲ್ಲ ಕೇಸಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಬೇಕಾದ್ರೆ ಚೆಕ್ ಮಾಡಿ ಫಾಸ್ಫರಸ್ದು, ಫಾಸ್ಫರಸ್ದು ಆಕ್ಸಿಡೇಷನ್ ಸ್ಟೇಟ್ ನಿಮ್ಗೆ ಪ್ಲಸ್ ಫೈವ್ ಬರೋದು ಇನ್ ಆಲ್ ದ ಕೇಸಸ್. ಸೊ ನಿಮ್ಗೆ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ರಿಯಾಜೆಂಟ್ ಜೊತೆ ರಿಯಾಕ್ಟ್ ಮಾಡ್ತಿದ್ದೀನಿ ಅಂದ್ರೆ ಆಬ್ವಿಯಸ್ಲಿ ಐ ಶುಡ್ ಗೆಟ್ ಅ ಕಾಂಪೌಂಡ್ ವಿತ್ ದ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಓನ್ಲಿ. ಅಂದ್ರೆ ಅದೇ ಹೈಯೆಸ್ಟ್ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್. ಈಗ ಸಲ್ಫರ್ಗೆ ಮ್ಯಾಕ್ಸಿಮಮ್ ಆಕ್ಸಿಡೇಟ್ ಪ್ಲಸ್ ಸಿಕ್ಸ್. ಸೊ ನಮ್ಗೆ ಏನು ಹೈಪೋಫಾಸ್ಫರಿಕ್ ಆಸಿಡ್ ಅಥವಾ ಸಾರಿ ಇದನ್ನ ಫಾಸ್ಫರಿಕ್ ಆಸಿಡ್ ಅಂತ ಕರಿತೀವಿ, ಥ್ರೀ ಪಿ ಓ ಫೋರ್. ಆರ್ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಇಸ್ ಆರ್ಥೋಫಾಸ್ಫರಿಕ್ ಆಸಿಡ್, ನೋ ಪ್ರಾಬ್ಲಮ್, ಫಾಸ್ಫೋರಿಕ್ ಆಸಿಡ್ ಆರ್ ಆರ್ಥೋಫಾಸ್ಫರಿಕ್ ಆಸಿಡ್. ಸೊ ಇದಿಷ್ಟು ಕೇಸಲ್ಲೂ ಫಾಸ್ಫರಸ್ ಪ್ಲಸ್ ಫೈವ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗ. ಸೊ ಸಲ್ಫರ್ಗೆ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಪ್ಲಸ್ ಸಿಕ್ಸ್ ಆದ್ರೆ ಫಾಸ್ಫರಸ್ಗೆ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಪ್ಲಸ್ ಫೈವ್. ಸೊ ಅದರಿಂದ ನೀವು ರಿಯಾಕ್ಟ್ ಮಾಡಿದ್ರೆ ಅದು ಪ್ಲಸ್ ಫೈವ್ ಸ್ಟೇಟ್ ಅಲ್ಲೇ ಫಾರ್ಮೇಶನ್ ಮಾಡಬೇಕು. ಅರ್ಥ ಆಗಿದೆ ಇದು? ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಇದೇನಂದ್ರೆ ನಿಮ್ಗೆ ರಿಯಾಕ್ಷನ್ ಗಳೇನೋ ಕೊಟ್ಟಾಗ ನಿಮ್ಗೆ ಮಾಡಕ್ಕೆ ಅದು ಈಸಿಯಾಗಿ ನೆನ್ಪು ಬಂದ್ಬಿಡ್ಬೇಕು. ನೀವು ರಿಯೇಜೆಂಟ್ ನೋಡಿದ ತಕ್ಷಣ, ಅದ್ರ ಆಕ್ಸಿಡೇಷನ್ ನೋಡಿದ ತಕ್ಷಣ ನನ್ಗೆ ಇದೇ ಪ್ರಾಡಕ್ಟ್ ಅಂತ ಬರ್ಬೇಕು. ಯಾಕೆಂದ್ರೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ದೇರ್ ಆರ್ ಎನ್ ನಂಬರ್ ಆಫ್ ರಿಯಾಕ್ಷನ್ಸ್ ಆಫ್ ಎನ್ ನಂಬರ್ ಆಫ್ ಈಕ್ವೇಶನ್ಸ್ ಟು ಸ್ಟಡಿ. ಸೊ ಎಲ್ಲಾ ಈಕ್ವೇಶನ್ ನಾನು ಮಗಪ್ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟ ಆಗೋದೇ ಇಲ್ಲ. ಎಲ್ಲಾ ಈಕ್ವೇಶನ್ ನಿಮ್ಗೆ ಒಂದ್ಸಲ ನೀವು ನೀಟ್ ಅಥವಾ ಸಿ ಟಿ ಕ್ವಶನ್ ಪೇಪರ್ ನೋಡ್ತಿದ್ದೀರಾ ಅಂದ್ರೆ ಅಲ್ಲಿಗೆ ನಿಮ್ಗೆ ಫುಲ್ 30 ಚಾಪ್ಟರ್ ಹಂಗೆ ಬಂದ್ಬಿಡ್ಬೇಕು ಕಣ್ಮುಂದೆ. ಸೊ ಅಷ್ಟು ಮಟ್ಟಿಗೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ನೆನ್ಪಿಟ್ಕೊಳ್ಳಕ್ಕೆ ಶಾರ್ಟ್ ಕಟ್ಸ್ ಫೈಂಡ್ ಔಟ್ ಮಾಡ್ಬೇಕಷ್ಟೇ. ದರ್ ಇಸ್ ನೋ ಒನ್ ಹೂ ಇಸ್ ಲೈಕ್ ಮಗ್ಅಪ್ ಮಾಡಿ ಅಷ್ಟು ಈಕ್ವೇಶನ್ ನ ಬರೆದು ಪಾಸ್ ಆದವ್ರು ಇಷ್ಟಿಲ್ಲೇ ಇಲ್ಲ. ಪಾಸ್ ಆಗಿರ್ತಾರಷ್ಟೇ, ಬಟ್ ಟು ದ ಹೈಯರ್ ಲೆವೆಲ್ ಹೋಗೋದು ತುಂಬಾ ಕಷ್ಟ. ಬಟ್ ಅದಕ್ಕೆ ಸ್ವಲ್ಪ ಹಾರ್ಡ್ ವರ್ಕ್ ಜೊತೆ ಯು ನೀಡ್ ಟು ದ ಸ್ಮಾರ್ಟ್ ವರ್ಕ್, ದಟ್ ವಿಲ್ ಗೆಟ್ ಗಿವ್ ಯು ದ ಮೋರ್ ವ್ಯಾಲ್ಯೂ ಅಂಡ್ ಮೋರ್ ಸಕ್ಸಸ್.
So I'll clear this. So next we'll take phosphorus. We'll react this with nitric acid. That is concentrated nitric acid. Idru bage nan helabekagila already gottide alva nimge. Product nimge gottide alva? ಫಾಸ್ಫೋರಿಕ್ ಆಸಿಡ್ ಮತ್ತೆ ಇನ್ನೊಂದು ಗ್ಯಾಸ್ ಲಿಬರೇಟ್ ಆಗುತ್ತಲ್ಲ ಕಾಂಪ್ಲಿಮೆಂಟರಿ ಏನಿದ್ರ ಜೊತೆಗೆ ವಾಟರ್ ಇಸ್ ಅ ಕಾಂಪ್ಲಿಮೆಂಟರಿ ಈಗ ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಹೆಚ್ ಅನ್ನತ್ರ ಇಲ್ಲಿ ಪ್ಲಸ್ ಫೈವ್ ಅಲ್ವಾ ಈಗ ಪ್ರಾಡಕ್ಟ್ ನೀವ್ ಏನ್ ಹೇಳಿದೇನು ಎಚ್ ತ್ರೀ ಪಿ ಒ ಫೋರ್ ಪ್ರಾಡಕ್ಟ್ ಅಂತ ಅಲ್ವಾ ಸೊ ಇಲ್ಲೂ ಕೂಡ ನಮ್ಗೆ ಪಿ ಇದು ಗೊತ್ತಾಗಿದೆ ಪ್ಲಸ್ ಸೊ ಈಗ ನೈಟ್ರೋಜನ್ ಕ್ಯಾನ್ ಹ್ಯಾವ್ ಅ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಪ್ಲಸ್ ಫೈವ್ ಸೊ ಇಟ್ ಕ್ಯಾನ್ ಓನ್ಲಿ ಫಾರ್ಮ್ ದ ಪ್ರಾಡಕ್ಟ್ ಆಫ್ ಹ್ಯಾವಿಂಗ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಪ್ಲಸ್ ಫೈವ್ ಅರ್ಥ ಆಗ್ತಿದ್ರೆ ನಾನು ಹೇಳ್ತಿರೋದು ಓಕೆ ಸೊ ನೀವು ಕಾನ್ಸಂಟ್ರೇಷನ್ ಹತ್ರ ತಗೊಂಡಿದಿರಂದ್ರೆ ನೀವು ಅಲ್ಲಿ ನೋಡ್ಕೋಬೇಕು ನೀವು ತಗೊಂಡಿರುವಂತಹ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಹೆಚ್ಚಿದೆ ಓಕೆ ಸೊ ಈಗ ಫಾಸ್ಫರಸ್ ಆಕ್ಸಿಡೇಷನ್ ಸ್ಟೇಟ್ ತಲೆ ಕೆಡಿಸ್ಕೊಳಂಗ ಝೀರೋನೇ ಇರುತ್ತೆ ಪಿ ಫೋರ್ ಗೆ ಬಟ್ ಕಾನ್ಸಂಟ್ರೇಷನ್ ಹತ್ರ ಎನ್ನದ್ ನೋಡ್ಕೋಬೇಕು ಸೊ ಎನ್ನದು ಪ್ಲಸ್ ಫೈವ್ ಇದೆ ಅಂದ್ರೆ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಸೊ ಇಟ್ ವಿಲ್ ಫಾರ್ಮ್ ಅ ಪ್ರಾಡಕ್ಟ್ ಆಫ್ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಫಾಸ್ಫರಸ್ ಓನ್ಲಿ ಸೊ ಅದು ಯಾವ್ದು ಅಂತ ನಾವು ನೋಡಿದ್ರೆ ನೆನ್ಪು ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಸಿಂಪಲ್ ಸಿಮಿಲರ್ಲಿ ಇಫ್ ಐ ರಿಯಾಕ್ಟ್ ದ ಸೇಮ್ ಫಾಸ್ಫರಸ್ ವಿತ್ ಕಾನ್ಸಂಟ್ರೇಟೆಡ್ ಎಚ್ ಟು ಎಸ್ ಓ ಫೋರ್ ಇವಾಗ ನೀವೇ ಪ್ರಾಡಕ್ಟ್ ಗೆಸ್ ಮಾಡ್ಬೋದು ಏನ್ ಬರಬಹುದು ಪ್ರಾಡಕ್ಟ್ H3PO4 plus SO2. So you will get sulfur in the plus 6 oxidation state. So ನಿಮಗ್ ಬರ್ಬೇಕಾಗಿರೋದ್ ಏನು ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲೇ ಬರಬೇಕು ಸೊ ನಿಮ್ಗೆ ಎಚ್ ತ್ರೀ ಪಿ ಓ ಫೋರ್ ಬರುತ್ತೆ ಅಲ್ಲಿ ಎಚ್ ಎನ್ ಓ ತ್ರೀನ ಯೂಸ್ ಮಾಡಿದ್ರೆ ಎನ್ ಓ ಟು ಸಲ್ಫರ್ ನ ಯೂಸ್ ಮಾಡಿದ್ರೆ SO2 ಅಷ್ಟೇ ಡಿಫ್ರೆನ್ಸ್ ಜಾಸ್ತಿ ಏನ್ ಡಿಫ್ರೆನ್ಸ್ ಇಲ್ಲ ಇದು ಮತ್ತೆ ಅದ್ರ ಜೊತೆಗೆ ಒಂದು ಕಾಂಪ್ಲಿಮೆಂಟ್ರಿ ಏನ್ ಬರುತ್ತೆ ವಾಟರ್ ಬಂದೇ ಬರುತ್ತೆ ಓಕೆ ಸೊ ಅದು ವಾಟರ್ ನ ಬರ್ದಿಲ್ಲ ನೀವು ಬರ್ಕೊಳ್ಳಿ ಅಂಡ್ ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಈಕ್ವೇಶನ್ ಬ್ಯಾಲೆನ್ಸ್ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಸೊ ಡೋಂಟ್ ವರಿ ಅಬೌಟ್ ದ ಬ್ಯಾಲೆನ್ಸಿಂಗ್ ಈಕ್ವೇಶನ್ ಓಕೆ So similarly, if I take P4 and if I'm going to react to this with oxygen, okay, so here in this case, we are going to use limited supply. So limited supply of air. ಅಥವಾ ಲಿಮಿಟೆಡ್ ಸಪ್ಲೈ ಆಫ್ ಆಕ್ಸಿಜನ್ ಅಲ್ಲಿ ನಮಗೆ ವಿಲ್ ಗೆಟ್ P2O3 ಓಕೆ ಸೊ ದಿಸ್ P2O3 ಇಸ್ ಅನ್ಸ್ಟೇಬಲ್ ಸೊ ಅನ್ಸ್ಟೇಬಲ್ ಆಗಿರೋದ್ರೆ ಏನಾಗುತ್ತೆ ಇದು ಇಟ್ ಅಂಡರ್ಗೋಸ್ ಡೈಮರೈಸೇಷನ್ ಓಕೆ ಸೊ ಅದು ಡೈಮರೈಸ್ ಆಗುತ್ತೆ ಸೊ ಡೈಮರೈಸ್ ಆಗಿದಾಗ ಏನ್ ಫಾರ್ಮೇಶನ್ ಮಾಡ್ಬೋದು ಡೈಮರೈಸ್ ಆದ್ರೆ P4O10 O6 ಡೈಮರೈಸ್ ಅಂದ್ರೆ ಗೊತ್ತಲ್ಲ ಒಂದ್ ಇದ್ದಿದ್ದು ಎರಡಾಗತ್ತೆ ಮದುವೆ ಆಗಕ್ಕಿಂತ ಮುಂಚೆ ಒಬ್ಬನೇ ಮದುವೆ ಆದ್ಮೇಲೆ ಇಬ್ರು ಸೊ ಆತರ ಮತ್ ಮುಂದಕ್ಕೆ ಕೇಳ್ಬೇಡಿ ನನ್ನ ಪುನಃ ಡೈಮರೈಸ್ ಆಗುತ್ತಾ ಸರ್ ಅಂತ ಐ ಡೋಂಟ್ ನೋ ಓಕೆ ಸೊ P2O3 ಇಸ್ ಅನ್ಸ್ಟೇಬಲ್ ಇದು ನೋಡಿ P4 ನ ನಾವು ಲಿಮಿಟೆಡ್ ಅಮೌಂಟ್ ಆಫ್ ಆಕ್ಸಿಜನ್ ಇದು ತುಂಬಾ ಇಂಪಾರ್ಟೆಂಟ್ ಲಿಮಿಟೆಡ್ ಅಮೌಂಟ್ ಆಫ್ ಆಕ್ಸಿಜನ್ ಅಲ್ಲಿ ನಾವು
ಪಾಸ್ ಮಾಡಿದಾಗ ಪಿ ಟು ಓ ತ್ರೀ ಫಾರ್ಮೇಶನ್ ಆಗುತ್ತೆ. ಈ ಪಿ ಟು ಓ ತ್ರೀ ಅನ್ಸ್ಟೇಬಲ್, ಅದಕ್ಕೆ ಆಕ್ಚುಲಿ ನಾವು ಪ್ರಾಡಕ್ಟ್ ಪಿ ಟು ಓ ತ್ರೀ ಬರೆಯಲ್ಲ, ಪಿ ಫೋರ್ ಓ ಸಿಕ್ಸ್ ಬರೀತೀವಿ ಲಿಮಿಟೆಡ್ ಸಪ್ಲೈ. ಕೆಲವೊಂದ್ಸತಿ ನಿಮ್ಗೆ ಕಂಪ್ಯೂಟರ್ ಎಕ್ಸಾಮ್ಸ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ಪಿ ಟು ಓ ತ್ರೀ ಇಲ್ಲದೆ ಪಿ ಫೋರ್ ಓ ಸಿಕ್ಸ್ ಇರಬಹುದು. ಸೊ ಅಟ್ ದಟ್ ಟೈಮ್ ಶುಡ್ ಸೆಲೆಕ್ಟ್ ಪಿ ಫೋರ್ ಓ ಸಿಕ್ಸ್ ಲಿಮಿಟೆಡ್ ಸಪ್ಲೈ ಇದ್ದಾಗ. ಆಮೇಲೆ ಪಿ ಟು ಓ ತ್ರೀ ಅಂದ್ರೆ ಕ್ವಶನ್ ಮಾರ್ಕ್. ಸೊ ಪಿ ಟು ಓ ತ್ರೀ ಅನ್ಸ್ಟೇಬಲ್. ಸೊ ಅದಕ್ಕೆ ಅದೇನ್ ಮಾಡುತ್ತೆ, ಸ್ಟೇಬಲ್ ಆಗೋದಕ್ಕೆ ಡೈಮರೈಸ್ ಆಗಿ ಪಿ ಫೋರ್ ಓ ಸಿಕ್ಸ್ ಫಾರ್ಮೇಶನ್ ಮಾಡುತ್ತೆ. ಸೊ ಈ ಪಿ ಫೋರ್ ಓ ಸಿಕ್ಸ್ ನ ಇಫ್ ಯು ಡೂ ಹೈಡ್ರೋಲಿಸಿಸ್, ಸೊ ಇಲ್ಲಿ ಹೈಡ್ರೋಲಿಸಿಸ್ ಮಾಡಿದ್ರೆ ನಾವು ಇದನ್ನ ಇದು ವಾಟರ್ it will form H3PO3. ಓಕೆ, ಸೊ ಇಲ್ಲಿ ನಮ್ಗೆ ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗ್ತದೆ. ಎಚ್ ತ್ರೀ ಪಿ ಓ ತ್ರೀ ಅಂದ್ರೆ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಇರುವಂತಹ ಫಾಸ್ಫೋರಿಕ್ ಆಸಿಡ್ ಅಥವಾ ಫಾಸ್ಫರಸ್ ಪ್ರಾಡಕ್ಟ್ ಬರ್ತಾ ಇಲ್ಲ. ನಾವಿಲ್ಲಿ ಅಬ್ಸರ್ವ್ ಮಾಡ್ತಿರೋದೇನು, ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಪಿ ಫೋರ್ ಓ ಸಿಕ್ಸ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಪಿ ಫೋರ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಬರುತ್ತೆ ಫಾಸ್ಫರಸ್? ಪ್ಲಸ್ ತ್ರೀ ಬರುತ್ತೆ. ಓಕೆ, ಸೊ ಅದರಿಂದ ಈ ಕಡೆ ನಮ್ಗೆ ಎಸ್ ತ್ರೀ ಪಿ ಓದ್ರಲ್ಲಿ ಫಾಸ್ಫರಸ್ ಪ್ಲಸ್ ಫೋರ್ ಬರುತ್ತಾ? ಪ್ಲಸ್ ತ್ರೀನೇ ಬರುತ್ತಾ? ಓಕೆ, ಸೊ ನೋಡಿ, ಅದಕ್ಕೆ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಇದ್ರೆ ಆ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಇಂದ ಪ್ರಾಡಕ್ಟ್ ಬರುವಂತದ್ದು ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಆಗಿರ್ತದೆ. ಸೊ ಪಿ ಫೋರ್ ಓ ಸಿಕ್ಸ್ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಇಲ್ಲ ಫಾಸ್ಫರಸ್ ಅಲ್ಲಿ, ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಪ್ಲಸ್ ಫೈವ್ ಇದ್ದಿದ್ರೆ ನಿಮ್ಗೆ ಈ ಕಡೆ ಎಚ್ ತ್ರೀ ಪಿ ಓ ಫೋರ್ ಬರೋದು. ಬಟ್ ಈ ಕಡೆ ಪಿ ಫೋರ್ ಓ ಸಿಕ್ಸ್ ಅಲ್ಲಿ ನಮ್ಗೆ ಮ್ಯಾಕ್ಸಿಮಮ್ ಮಿನಿಮಮ್ ಆಕ್ಸಿಡೇಷನ್ ಅಂದ್ರೆ ಲೆಸ್ ದೆನ್ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಇರೋದ್ರಿಂದ ಅದೇ ಲೆವೆಲ್ ಅಲ್ಲಿ ಪ್ರಾಡಕ್ಟ್ ಬರಬೇಕು. ಸೊ ನಾವು ಕಮ್ಮಿ ಆಕ್ಸಿಡೇಷನ್ ಸ್ಟೇಟ್ ಇರೋದು ತಗೊಂಡು ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಮಾಡಕ್ ಆಗಲ್ಲ, ಆತರ ಬರಲ್ಲ. ಸೊ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಇದ್ರೆ ಮಿನಿಮಮ್. ಓಕೆ, ಸೊ ಈ ತರ ಆಗುತ್ತೆ. ಸೊ ದೊಡ್ಡದಿದ್ರೆ ದೊಡ್ಡದೇ ಫಾರ್ಮೇಶನ್ ಆಗೋದು, ಚಿಕ್ಕದಿದ್ರೆ ಚಿಕ್ಕದೇ ಫಾರ್ಮೇಶನ್ ಆಗೋದು. ಓಕೆ, ಸೊ ದಿಸ್ ದ ರಿಯಾಕ್ಷನ್ ಆಫ್ ಫಾಸ್ಫರಸ್ ವಿತ್ ಲಿಮಿಟೆಡ್ ಸಪ್ಲೈ ಆಫ್ ಏರ್. ಸೊ ಲಿಮಿಟೆಡ್ ಸಪ್ಲೈ ಆಫ್ ಆಕ್ಸಿಜನ್ ಅಲ್ಲಿ ಮಾಡ್ತೀವಿ. ಸೊ ಸೇಮ್ ರಿಯಾಕ್ಷನ್ ಸರ್ ಸರ್ ರೆಡ್ ವೈಟ್ ಮತ್ತೆ ಬ್ಲಾಕ್ ಆಕ್ಸಿಜನ್ ಇವು ಫಾಸ್ಫರಸ್ ಸರ್, ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಇದೇ ಪ್ರಾಡಕ್ಟ್ ಬರುತ್ತಾ? ಮೂರುವೆ ಹೌದು, ರೆಡ್ ಆಗ್ಲಿ ಬ್ಲಾಕ್ ಆಗ್ಲಿ ಯಾವ್ದಾದ್ರು ರಿಯಾಕ್ಟ್ ಮಾಡೋದು ಇದೇ ಪ್ರಾಡಕ್ಟ್ ಬರುತ್ತೆ. ಬಟ್ ಇಲ್ಲೆಲ್ಲ ನಾವು ಡಿಸ್ಕಸ್ ಮಾಡೋದು ವೈಟ್ ಬಗ್ಗೆನೆ, ರೆಡ್ ಬ್ಲಾಕ್ ತಗೊಳಲ್ಲ, ಸ್ಟೆಬಿಲಿಟಿ ಇರೋದ್ರಿಂದ. ಬಟ್ ಬ್ಲಾಕ್ ರೆಡ್ ನ ನೀನು ಈ ತರ ರಿಯಾಕ್ಷನ್ ಮಾಡ್ಬೇಕು ಅಂದ್ರೆ ಕಂಡೀಷನ್ಸ್ ತುಂಬಾ ಮೇಂಟೈನ್ ಮಾಡ್ಬೇಕು ಬಿಕಾಸ್ ಆಫ್ ದೇರ್ ಮೋರ್ ಸ್ಟೆಬಿಲಿಟಿ. ಸೊ ಅದನ್ನ ಕಂಡೀಷನ್ಸ್ ತುಂಬಾ ಕ್ರಿಟಿಕಲ್ ಆಗಿ ಮೇಂಟೈನ್ ಮಾಡಿ ಅವು ರಿಯಾಕ್ಷನ್ ಗಳಾಗಬೇಕು. ಬಟ್ ರಿಯಾಕ್ಷನ್ ಆದ್ರೆ ದೇ ಆರ್ ಗೋಯಿಂಗ್ ಟು ಗಿವ್ ದ ಸೇಮ್ ಪ್ರಾಡಕ್ಟ್ಸ್ ಓನ್ಲಿ. So we'll slightly change this. So now in the case of limited na tegibuttu, in the case of excess en agutte. Okay, so P4 excess of air alli jothe react madidre it will form P4O10. Okay, so ಇದು ಪಿ ಫೋರ್ ಓ ಟೆನ್. ಸೊ ಇದನ್ನ ಹೈಡ್ರೋಲಿಸಿಸ್ ಮಾಡಿದ್ರೆ ಇವಾಗ ಏನ್ ಬರಬೇಕು ಪ್ರಾಡಕ್ಟ್ ನಿಮ್ಗೆ? H3PO4. H3PO4 ಬರುತ್ತೆ. ಸೊ ಈಗ ನಿಮ್ಗೆ ಗೊತ್ತಾಗಬೇಕು ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಫಾಸ್ಫರಸ್ ಆಕ್ಸಿಡೇಷನ್ ಸ್ಟೇಟ್ ಅಬ್ಸರ್ವ್ ಮಾಡಿ ಪಿ ಫೋರ್ ಓ ಟೆನ್ ಅಲ್ಲಿ. ಪ್ಲಸ್ ಫೈವ್ ಇದೆಯಾ? ಪ್ಲಸ್ ಫೈವ್. ಎಸ್.
ಸೊ ಅದಕ್ಕೆ ಅದನ್ನ ಹೈಡ್ರೋಲಿಸಿಸ್ ಮಾಡಿದ್ರೆ ನಿಮ್ಗೆ ಅದರಿಂದ ಬರೋ ಪ್ರಾಡಕ್ಟ್ ಅಲ್ಲೂ ಆಕ್ಸಿಡೇಷನ್ ಸ್ಟೇಟ್ ಮ್ಯಾಕ್ಸಿಮಮ್ ಇರಬೇಕು. ಸೊ ದಟ್ ಈಸ್ ದ ಥಿಂಗ್ ಇಯರ್. ಸೊ ಅದನ್ನ ನಾವು ನೆನ್ಪಿಟ್ಕೋಬೇಕು. ಸೊ ಅದನ್ನ ನೆನ್ಪಿಟ್ಟು ಮಾಡ್ರೆ ಮೋಸ್ಟ್ ಆಫ್ ದ ರಿಯಾಕ್ಷನ್ಸ್ ನಮ್ಗೆ ಪಾಸಿಬಲ್ ಆಗುತ್ತೆ ಈಸಿಯಾಗಿ ಕಲ್ತ್ಕೊಳಕ್ಕೆ. ಓಕೆ. ಓಕೆ. ಸೊ ನೆಕ್ಸ್ಟ್ ವಿಲ್ ಟೇಕ್ ಫಾಸ್ಫರಸ್ ರಿಯಾಕ್ಟಿಂಗ್ ವಿತ್ ಹ್ಯಾಲೋಜನ್, ದಟ್ ಈಸ್ ಎಕ್ಸ್ ಟು. ಇಲ್ಲಿ ಎಕ್ಸ್ ಟು ನ ಲಿಮಿಟ್ ಮಾಡಿದೀವಿ ನಾವು ಯಾವ್ದಕ್ಕೆ ಅಂದ್ರೆ ಕ್ಲೋರಿನ್ ಮತ್ತೆ ಬ್ರೋಮಿನ್ಗೆ. ಸೊ ಓನ್ಲಿ ಫಾರ್ ಕ್ಲೋರಿನ್ ಅಂಡ್ ಬ್ರೋಮಿನ್. ಓಕೆ. ಸೊ ಪಿ ಫೋರ್ ಲಿಮಿಟೆಡ್ ಇದೆ. ಈಗ ಏನ್ ಮಾಡ್ತಿದೀವಿ ಇಲ್ಲಿ, ವಿ ಆರ್ ಗೋಯಿಂಗ್ ಟು ಟೇಕ್ ಲಿಮಿಟೆಡ್ ಸಪ್ಲೈ. ಸೊ ಲಿಮಿಟೆಡ್ ಸಪ್ಲೈ ಮಾಡಿದಾಗ ಪ್ರಾಡಕ್ಟ್ ಏನ್ ಬರುತ್ತೆ ನಮ್ಗೆ, ಹ್ಯಾಲೋಜನ್ ಜೊತೆ ಫಾಸ್ಫರಸ್ ರಿಯಾಕ್ಟ್ ಆದ್ರೆ case of okay, so limited supply of halogen case al madidre you will get px3 aste andre pcl3 athwa pbr3 barutte. x na illi f mate iodine tagondilla, only for ಸಿಎಲ್ ಮತ್ತೆ ಬ್ರೋಮಿಯನ್ ರೆಸ್ಟ್ರಿಕ್ಟ್ ಮಾಡಿದೀವಿ. ಓಕೆ. ಸೊ ಆಮೇಲೆ ನಿಮ್ಗೆ ಗೊತ್ತಿದೆ ಈಗ ಪಿ ಎಸ್ ತ್ರೀನ ನಾನು ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ರಿಯಾಕ್ಟ್ ಪಿ ಎಕ್ಸ್ ತ್ರೀ ವಿತ್ ಆಲ್ಕೋಹಾಲ್, ವಾಟ್ ವಿಲ್ ಗೆಟ್? PX3 ನ ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನ್ ಪ್ರಾಡಕ್ಟ್ ಬರುತ್ತೆ PX3? ಮರ್ತೋಗ್ಬಿಟ್ರ ಅಷ್ಟ್ ಬೇಗ? ಅಮ್ಮ ಆಡಿಬಲ್? ಓಕೆ ಓಕೆ. ಸೊ ಸಮಟೈಮ್ಸ್ ನೀವು ತುಂಬಾ ಸೈಲೆಂಟ್ ಆಗ್ಬಿಟ್ರೆ ನನ್ಗೆ ಕನ್ಫ್ಯೂಸ್ ಆಗ್ಬಿಡ್ತದೆ, ಕೇಳಿಸ್ತಾ ಇದೆ ಇಲ್ವೋ ಅಂತ. ಓಕೆ. ಸೊ ಕ್ವಶನ್ ಅರ್ಥ ಆಗಿದೆಯಾ? ಸೊ ಓಕೆ. ಸೊ ಏನ್ ಬರುತ್ತಪ್ಪ ಪಿ ಎಕ್ಸ್ ತ್ರೀನ ನಾನು ರಿಯಾಕ್ಟ್ ಮಾಡಿದ್ರೆ ಆಲ್ಕೋಹಾಲ್ ಜೊತೆ? ರಿಮೆಂಬರ್ ಮಾಡ್ಕೊಳ್ಳಿ ಎಲ್ಲಿ ಕಲ್ತಿದ್ವಿ. ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಅರಿನ್ಸ್ ಅಲ್ಲಿ ಡಿಸ್ಕಸ್ ಮಾಡಿಲ್ವಾ? ಹೌದಾ ಇಲ್ಲ? ಏನ್ ಬಂದಿತ್ತು, ಏನ್ ಬಂದಿತ್ತು? ಪ್ರಾಡಕ್ಟ್ ಏನ್ ಬಂದಿತ್ತು ಗೊತ್ತಿದ್ದು ಹೇಳ್ತಾ ಇಲ್ವೋ ಇಲ್ಲ ಗೊತ್ತಿಲ್ದಿರಂಗ ಆಕ್ಟ್ ಮಾಡ್ತಿದ್ದೀರಾ? ಆಲ್ಕಲ್ ಆಡ್ ಬಂದಿತ್ತಲ್ವಾ, ಗುಡ್. ಅದ್ರ ಜೊತೆಗೆ ನಮ್ಗೆ ಬೈ ಪ್ರಾಡಕ್ಟ್ ಆಗಿ ಎಚ್ ತ್ರೀ ಪಿ ಒ ತ್ರೀ ಬಂದಿತ್ತು, ನೆನ್ಪಿದ್ಯಾ? ಆ ಎಚ್ ತ್ರೀ ಪಿ ಒ ತ್ರೀ ಬಂದಿತ್ತು ನೋಡಿ. ಇಲ್ಲಿ ಈಗ ಪಿ ಎಕ್ಸ್ ತ್ರೀ ಅಂತ ಬಂದಾಗ ಆಕ್ಸಿಡೇಷನ್ ಸ್ಟೇಟ್ ಕಮ್ಮಿ ಇದೆ. ಸೊ ಅದರಿಂದ ನಾವು ಮತ್ತೆ ಪ್ರಾಡಕ್ಟ್ ಫಾರ್ಮೇಶನ್ ಮಾಡಿದ್ರು, ಅದ್ರಲ್ಲಿ ಬರುವಂತದ್ದು ಆಕ್ಸಿಡೇಷನ್ ಸ್ಟೇಟ್ ಕಮ್ಮಿನೇ ಬರಬೇಕು. ಸೊ ಯು ಕ್ಯಾನ್ ಲಿಂಕ್ ದಿಸ್ ರಿಯಾಕ್ಷನ್ ಟು ದೇರ್. ಸೊ ಅಲ್ಲಿಗೆ ನಾವು ಲಿಂಕ್ ಮಾಡ್ಕೋಬಹುದು. ಸೊ ಅಲ್ಲಿ ಏನಾಗ್ತಿತ್ತು, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಿತ್ತು. ಆಲ್ಕೋಹಾಲ್ ಎಕ್ಸ್ ನ ಓ ಎಚ್ ರಿಪ್ಲೇಸ್ ಮಾಡ್ತಿದ್ದೆ, ಎಸ್ಎನ್ ಟು ಮೆಕಾನಿಸಮ್ ಅದು. ಸೊ ಎಸ್ಎನ್ ಟು ಮೆಕಾನಿಸಮ್ ಆಗಿ ನಮ್ಗೆ ಪ್ರಾಡಕ್ಟ್ ಫಾರ್ಮೇಶನ್ ಆಗ್ತಿತ್ತು. ಓಕೆ. ಸೊ ಈಗ ನೀವ್ ಹೇಳ್ಬೋದು ಪಿ ಫೋರ್ ನ ನಾನು ತಗೊಂಡಿದೀನಿ, ಎಕ್ಸ್ ಟು ಎಕ್ಸ್ ಎಸ್ ಅಲ್ಲಿ ತಗೊಂಡ್ರೆ ಪ್ರಾಡಕ್ಟ್
What will be my product? PX5. Yes, simple. PX5 ashte. Okay, so excess ag tagondre nimge PX5, limited al tagondre PX3. Very simple. So same phosphorus. Yen madana, we are going to react that with SOCl2. P4 na, if I'm going to react with SOCl2. Product guess madiga. Sulfur oxidation state? PCl5 barutha. Sulfur oxidation state heli first. +4. +4. Mate minimum oxidation state agoytala. So avaga yavu barbek nimge? Erade possibility, one PX3 athwa PX5. Yavu barbek ivaradalli? PX3 ಅಂದ್ರೆ ಇಲ್ಲಿ ಸಿಎಲ್ ಇದೆ ಎಕ್ಸ್ ಜಾಗದಲ್ಲಿ, ಸೊ PCl3 ಬರ್ಕೋತೀನಿ ನಾನು ಅಲ್ವಾ. ನೋಡಿ ಇದ್ರದ್ದು +4, PCl3 ಎಷ್ಟು ಬಂತು ಫಾಸ್ಫರಸ್? ಅಲ್ವಾ, ಸೊ ಮಿನಿಮಮ್ ಬರ್ಬೇಕು. ಅದೇ ನಿಮ್ಗೆ SO2Cl2 ಈಗ ತಾನೆ ಡಿಸ್ಕಸ್ ಮಾಡಿದೆ, SO2Cl2 ಆದ್ರೆ ಅವಾಗ ಕರೆಕ್ಟ್, PSL5 ಅಂತ ಹೇಳಿದ್ರೆ ನೀವು ಕರೆಕ್ಟ್. ಅವಾಗ +6 ಆಕ್ಸಿಡೇಷನ್ ಸ್ಟೇಟ್ ಇದೆ, ಹೈಯರ್ ನಂಬರ್ ದೇ ಫಾರ್ಮೇಷನ್ ಮಾಡಬೇಕು. ಸೊ ಈಗ SOCl2 ಅಲ್ಲಿ ಲೋವರ್ ನಂಬರ್ ಇದೆ, ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಸ್ಮಾಲ್ ಇದೆ. ಸೊ ಯುಲ್ ಗೆಟ್ ಏನೋ ಸ್ಮಾಲರ್ ಕಾಂಪೌಂಡ್. ಓಕೆ, ಸೊ ಇದ್ರ ಜೊತೆಗೆ ನಮಗೆ SO2 ಲಿಬರೇಟ್ ಆಗುತ್ತೆ, ಅಂಡ್ ಆಲ್ಸೋ S2Cl2. ಓಕೆ, ಸೊ ಎರಡು ಪ್ರಾಡಕ್ಟು ಕಮ್ಸ್ ವಿತ್ ದಿಸ್ P4SOCl2 ಜೊತೆಗೆ PCl3 ಮತ್ತೆ SO2 +S2Cl2 ಬರುತ್ತೆ ಪ್ರಾಡಕ್ಟ್. ಇಸ್ ದಟ್ ಕ್ಲಿಯರ್? ಎಸ್ ಸರ್. ಸೊ ಇದಿಷ್ಟು ಫಾಸ್ಫರಸ್ ರಿಯಾಕ್ಷನ್ಗಳು. ಸೊ ಈ ರಿಯಾಕ್ಷನ್ ಕೆಲವೊಂದು ನಾವು ಹೋಗ್ತಾ ಹೋಗ್ತಾ ಇನ್ನೂ ಸ್ವಲ್ಪ ಸ್ಟಡಿ ಮಾಡ್ತೀವಿ. ಸೊ ಕೆಲವೊಂದು ಆಲ್ರೆಡಿ ರಿಪೀಟ್ ಆಗುತ್ತೆ ಹೋಗ್ತಾ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಆಫ್ ಫಾಸ್ಫರಸ್. ಸೊ ಆಫ್ಟರ್ ದಿಸ್, ಸೊ ನೆಕ್ಸ್ಟ್ ನಮ್ಗೆ ವಿ ಹ್ಯಾವ್ ಇಸ್ ಫಾಸ್ಫಿನ್. ಸೊ ನೆಕ್ಸ್ಟ್ ಇರೋದು ನಮ್ಗೆ ಫಾಸ್ಫಿನ್ ಅಂತ. ಸೊ ಫಾಸ್ಫಿನ್ ಮೇಲೆ ಕ್ವಶನ್ಸ್ ಗಳು ಬರುತ್ತೆ ಎಕ್ಸಾಮ್ ಅಲ್ಲಿ. ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾಸ್ಫಿನ್. ಓಕೆ, ಸೊ ಫಾಸ್ಫಿನ್ ಅಂದ್ರೆ PH3 ಇಸ್ ಅ ವೆರಿ ಟಾಕ್ಸಿಕ್ ಗ್ಯಾಸ್ ವಿತ್ ಗಾರ್ಲಿಕ್ ಲೈಕ್ ಓಡರ್. ಸಮಟೈಮ್ಸ್ ಅದು ಗಾರ್ಲಿಕ್ ಆಗಿರ್ಬೋದು ಅಥವಾ ರೋಟನ್ ಫಿಶ್ ಅಂತಾನು ಕರೀತಾರೆ. ಎರಡು ರೀತಿನೂ ಸ್ಮೆಲ್ ಅಂತ ಹೇಳ್ತಾರೆ ಅದು. ಸೊ ಗಾರ್ಲಿಕ್ ಆರ್ ರೋಟನ್ ಫಿಶ್, ಎರಡೂ ನೆನ್ಪಿಟ್ಕೊಳ್ಳಿ ನೀವು. ಸೊ ಅಲ್ಲಿ ಆಪ್ಷನ್ ಅಲ್ಲಿ ನಿಮ್ಗೆ ಯಾವ ತರ ಬರುತ್ತೆ ಅದ್ರ ಬೇಸಿಸ್ ಮೇಲೆ ನೀವು ಆನ್ಸರ್ ಮಾಡಬಹುದು. ಸೊ ಫಾಸ್ಫಿನ್ ಇಸ್ ವೆರಿ ಟಾಕ್ಸಿಕ್ ಗ್ಯಾಸ್. ಸೊ ತುಂಬಾ ಟಾಕ್ಸಿಕ್ ಗ್ಯಾಸ್. ಇನ್ಹೇಲಿಂಗ್ ಆಫ್ ಫಾಸ್ಫಿನ್ ಗ್ಯಾಸಸ್ ರಿಸಲ್ಟ್ಸ್ ಇನ್ ಡೆತ್. ಸೊ ಅದಕ್ಕೆ ಹುಷಾರಾಗಿರ್ಬೇಕು ಫಾಸ್ಫಿನ್ ಗ್ಯಾಸ್ ಜೊತೆ. ಡೋಂಟ್ ಪ್ಲೇ ವಿತ್ ದ ಗ್ಯಾಸಸ್ ಆಫ್ ಟಾಕ್ಸಿಕ್ ಗ್ಯಾಸಸ್ ಲೈಕ್ ದಿಸ್. ಓಕೆ, ಸೊ ಅಲ್ಲಿ ನೋಡಿ ಏನು ಇನ್ಹೇಲ್ ಮಾಡಿದಾಗ ಏನಾಗುತ್ತೆ ನಮ್ಗೆ, ರೆಸ್ಟ್ಲೆಸ್ನೆಸ್ ಫಾಲೋಡ್ ಬೈ ಟ್ಯೂಮರ್ಸ್. ಅದು ಟ್ಯೂಮರ್ಸ್ ಟ್ರೀಮರ್ಸ್ ಆಗುತ್ತೆ. And fatigue, drowsiness, nausea, and often severe gastric pain in some cases may result in coma, convulsions, and even death. So high amount of now inhale madadagella ee tara results aagta hogutte. Okay, but idunu kuda namge important, we cannot say that this kind of questions will not come. So inhaling of PH3 can cause what anta kelidaga some of the time alli answer madbekagutte. So ee tara barutte. ಸೊ ದೆನ್ ಪ್ರಿಪರೇಷನ್ ಇದೆ ಫಾಸ್ಫಿನ್.
ಸೊ ಫಾಸ್ಫಿನ್ ನಾವ್ ಏನ್ ಮಾಡ್ತಿದೀವಿ, ಯು ಗೋಯಿಂಗ್ ಟು ಪ್ರಿಪೇರ್ ದಟ್ ಯೂಸಿಂಗ್ ಕ್ಯಾಲ್ಸಿಯಂ ಫಾಸ್ಫೈಡ್, ರಿಯಾಕ್ಟಿಂಗ್ ವಿತ್ ದ ಕ್ಯಾಲ್ಸಿಯಂ ಫಾಸ್ಫೈಡ್ ಅಥವಾ ಅಲ್ಯೂಮಿನಿಯಂ ಫಾಸ್ಫೈಡ್, ಎರಡನ್ನೂ ತಗೊಬಹುದು ನೀವು. ಕ್ಯಾಲ್ಸಿಯಂ ಫಾಸ್ಫೈಡ್ ತಗೊಬಹುದು, ಆರ್ ಆಲ್ಸೋ ಯು ಕ್ಯಾನ್ ಟೇಕ್ ಅಲ್ಯೂಮಿನಿಯಂ ಫಾಸ್ಫೈಡ್. ಸೊ ಇಲ್ಲಿ ಏನ್ ಮಾಡ್ತಿದ್ದೇನೆ ಅಂದ್ರೆ, ಕ್ಯಾಲ್ಸಿಯಂ ಫಾಸ್ಫೈಡ್ ನ ಮತ್ತೆ ಅಲ್ಯೂಮಿನಿಯಂ ಫಾಸ್ಫೈಡ್ ನ ವಾಟರ್ ಅಥವಾ ಆಸಿಡ್. ಸೊ ನಾವ್ ಇಫ್ ಯು ಟೇಕ್ ಕ್ಯಾಲ್ಸಿಯಂ ಫಾಸ್ಫೈಡ್, ಕ್ಯಾಲ್ಸಿಯಂ ಫಾಸ್ಫೈಡ್ ತಗೊಂಡ್ರೆ ಏನ್ ಮಾಡ್ತೀವಿ, ಯು ಗೋಯಿಂಗ್ ಟು ರಿಯಾಕ್ಟ್ ದಟ್ ವಿತ್ ಡೈಲ್ಯೂಟ್ ಎಚ್ ಸಿ ಎಲ್ ಕ್ಯಾಲ್ಸಿಯಂ ಫಾಸ್ಫೈಡ್ ತಗೊಂಡಾಗ. ಅಲ್ಯೂಮಿನಿಯಂ ಫಾಸ್ಫೈಡ್ ತಗೊಂಡಾಗ ಡೈಲ್ಯೂಟ್ ಎಚ್ ಟು ಎಸ್ ಓ ಫೋರ್ ಜೊತೆ ರಿಯಾಕ್ಟ್ ಮಾಡ್ತೀವಿ ಅಷ್ಟೇ. ಸೊ ನೆನ್ಪಿಟ್ಕೊಳ್ಳಿ, ಡೈಲ್ಯೂಟ್ ಆಸಿಡ್ಸ್ ಜೊತೆ, ನಾಟ್ ಎ ಕಾನ್ಸಂಟ್ರೇಟೆಡ್ ಒನ್. ಯು ಕೆನಾಟ್ ರಿಯಾಕ್ಟ್ ದಟ್ ವಿತ್ ದ ಕಾನ್ಸಂಟ್ರೇಟೆಡ್, ಯು ಕ್ಯಾನ್ ರಿಯಾಕ್ಟ್ ವಿತ್ ದ ಡೈಲ್ಯೂಟ್ ಕಂಡೀಷನ್ ಅಲ್ಲಿ. ಸೊ ಏನು ಕ್ಯಾಲ್ಸಿಯಂ ಫಾಸ್ಫೈಡ್ ಇದೆ, ಸೊ ವೆನ್ ದಟ್ ರಿಯಾಕ್ಟ್ಸ್ ವಿತ್ ದ ವಾಟರ್. ಓಕೆ, ಸೊ ಫಸ್ಟ್ ಐ ಆಮ್ ಟಾಕಿಂಗ್ ಅಬೌಟ್ ದ ಕ್ಯಾಲ್ಸಿಯಂ ಫಾಸ್ಫೈಡ್. ಸೊ ಕ್ಯಾಲ್ಸಿಯಂ ಫಾಸ್ಫೈಡ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕ್ಯಾಲ್ಸಿಯಂ ಫಾಸ್ಫೈಡ್ ಬಗ್ಗೆನೇ ಇದೆ. ಕ್ಯಾಲ್ಸಿಯಂ ಫಾಸ್ಫೈಡ್ ವೆನ್ ರಿಯಾಕ್ಟ್ಸ್ ವಿತ್ ವಾಟರ್ ಇಟ್ ವಿಲ್ ಫಾರ್ಮ್ ಫಾಸ್ಫಿನ್ ಅಂಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ದಟ್ ಇಸ್ COOH twice ಫಾರ್ಮೇಶನ್ ಆಗುತ್ತೆ. ಸೊ ಅದೇ ರೀತಿ ಅಲ್ಯೂಮಿನಿಯಂ ಫಾಸ್ಫೈಡ್ ಡೈಲ್ಯೂಟ್ ಎಚ್ ಟು ಎಸ್ ಓ ಫೋರ್ ಜೊತೆ ರಿಯಾಕ್ಟ್ ಆದಾಗ ಫಾಸ್ಫಿನ್ ಮತ್ತೆ ಅಲ್ಯೂಮಿನಿಯಂ ಸಲ್ಫೇಟ್ ನ ಫಾರ್ಮೇಶನ್ ಮಾಡುತ್ತೆ. ಓಕೆ, ಸೊ ಅದೇ ರೀತಿ ಇವನ್ ಐ ಕ್ಯಾನ್ ಟೇಕ್ ಕ್ಯಾಲ್ಸಿಯಂ ಫಾಸ್ಫೈಡ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ಎಚ್ ಸಿ ಎಲ್. ಸೊ ಡೈಲ್ಯೂಟ್ ಎಚ್ ಸಿ ಎಲ್ ಜೊತೆ ರಿಯಾಕ್ಟ್ ಆದಾಗ ಇಟ್ ವಿಲ್ ಫಾರ್ಮ್ So it is going to form 2PH3 andre phosphin formation madutte. So phosphin the reaction alli nanu in terms of HCl torsidini, HCl jothe react aadaga calcium phosphide it will form calcium chloride and phosphine and so very important agi on large scale PH3 is obtained by action of sodium hydroxide and white phosphorus. Just now we have ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಆ ರಿಯಾಕ್ಷನ್ ಮಾಡಿದೀವಿ PH3 ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ. ಸೊ ಏನು ನೀವು P4 ತಗೊಂಡು ಅದನ್ನ ಎಕ್ವೆಸ್, P4 ಯಾವ್ದದು, ವೈಟ್ ಫಾಸ್ಫರಸ್, ವೈಟ್ ಫಾಸ್ಫರಸ್ ನ ತಗೊಂಡು ಎಕ್ವೆಸ್ NaOH ಜೊತೆ ರಿಯಾಕ್ಟ್ ಮಾಡಿದಾಗ ನಿಮ್ಗೆ PH3 ಮತ್ತೆ ಸೋಡಿಯಂ ಹೈಪೋಫಾಸ್ಫೈಟ್ ಬಂದಿತ್ತು. ಸೊ ಅದೇ ರಿಯಾಕ್ಷನ್. ಓಕೆ, ಸೊ ಅದನ್ನ ನಾವು ಲಾರ್ಜ್ ಸ್ಕೇಲ್ ಅಲ್ಲಿ ಅದೇ ಮೆಥಡ್ ಯೂಸ್ ಮಾಡಿ ಫಾಲೋ ಮಾಡ್ತೀವಿ. ಸೊ ಲ್ಯಾಬೋರೇಟರಿಲೂ ಕೂಡ ಏನ್ ಮಾಡ್ತೀವಿ ಅಂದ್ರೆ ಸಮಟೈಮ್ಸ್ ವೈಟ್ ಫಾಸ್ಫರಸ್ ನ ಕಾನ್ಸಂಟ್ರೇಟ್ NaOH ಜೊತೆ ಹೀಟ್ ಮಾಡ್ತೀವಿ. ಓಕೆ, ಸೊ ಅವಾಗ ನಮ್ಗೆ ಇನ್ ಅಟ್ಮಾಸ್ಫಿಯರ್ ಆಫ್ ಇನೈಟ್ ಅಟ್ಮಾಸ್ಫಿಯರ್ ಆಫ್ CO2 ಅಟ್ಮಾಸ್ಫಿಯರ್ ಇನೈಟ್ ಅಟ್ಮಾಸ್ಫಿಯರ್ ಅವಾಗ ಆಲ್ಸೋ ನಮ್ಗೆ ಯು ವಿಲ್ ಗೆಟ್ ಫಾಸ್ಫಿನ್. ಸೊ ಸೇಮ್ ರಿಯಾಕ್ಷನ್ಸ್ ಲ್ಯಾಬೋರೇಟರಿ ಮಾಡ್ಬೋದು, ಮತ್ತೆ ಇನ್ ಲಾರ್ಜ್ ಸ್ಕೇಲ್ ಕೂಡ ಯು ಕ್ಯಾನ್ ಡೂ ದ ರಿಯಾಕ್ಷನ್ ಟು ಅಬ್ಟೇನ್ ಫಾಸ್ಫಿನ್. Okay, so next we have some of the reactions of phosphine. So before we move on to the reactions of phosphine, so alli namge yenu phosphine gas irutte, so adu pure state alli idaga non inflammable, so real non inflammable, but adna inflammable aage convert martu agutte yavaga andre in the presence of P4 vapors, phosphorus to vapors idaga. So they get converted to inflammable. So during the purification of phosphine, phosphine alli impurities irutte, purification madbekare aa impurities navu hydrogen iodide jothe react madodru mukantara will remove the impurities. So it reacts with hydrogen iodide and it forms PH4I on a component formation madutte. So we can see that reaction. So
So this PH4I then reacts with KOH. So idana na puna KOH jothe react madidre. So it will form KI plus H2O and with that it will give PH3. So idu purification process navu madodu yadakke andre PH3 ge. So impure any impurities enirudu adna HI absorb maadkobidutte. HI enide adu absorb maadkolutte, absorb maadkondu adanna KOH react maadodrinda KI matte H2 form alli adu horagade barutte and PH3 will give. So this is how we are going to do the purification of phosphine. Phosphine the purification. So in coming to the physical properties, so already now physical properties nodidu colorless gas idu matte highly poisonous. This is going to be colorless gas and highly poisonous. And smell bage helidini already, garlic odor athwa rotten fish odor irutte. And when it comes in contact with oxidizing agents, ee PH3 when it comes in contact with oxidizing agents like HNO3 agbodu, Cl2 agbodu, or the vapors of bromine agbodu, so they'll start to explode. So PH3 enide it will start to explode when it comes in contact with the oxidizing agents. And it is going to be slightly soluble in water. So NH3 compare madidre NH3 ginta PH3 do solubility kammi agutte. So PH3 en madutte, it is going to be not completely but very slightly it is going to be soluble in water. So adare iti next to now chemical properties ig bandre. So in the case of chemical properties, if you react phosphorus for phosphine, with air, so it will form H3PO4. So when you react that with the air, okay, so PH3 when reacts with air, so it is going to form H3PO4. There is a reaction of phosphine with the air. Similarly, idanna navu combustibility reaction anta kartivi, yeno PH3 na oxygen jothe react madutha, this is a combustibility reaction, combustion tara. And decomposition reaction alli, so yenu PH3 ide, so decompose agutte homally, yenu in the presence of light. The presence of light, it decomposes to P4H2. But very important thing what we have to remember is, so illi baruvantaha phosphorus enide namge after decomposition, so that is going to be red phosphorus. So adanna nenpitkonbeku. Okay, so decomposes, you know, PH3 enide, when it undergo decomposition in the presence of light, it gives red phosphorus and H2. Okay, so adhe reethi precipitation reaction kuda agutte. Precipitation reaction alli, if we are going to react to copper sulfate,
ಓಕೆ ಸೊ ಕಾಪರ್ ಸಲ್ಫೇಟ್ ಪ್ಲಸ್ ಫಾಸ್ಫಿನ್ ರಿಯಾಕ್ಟ್ ಮಾಡಿದ್ರೆ ವಿ ವಿಲ್ ಗೆಟ್ ಕ್ಯುಪ್ರಿಕ್ ಫಾಸ್ಫೈಡ್. Get cupric phosphide plus H2SO4. The cupric phosphide in formation agide, so that will be black PPT. So that is going to be black in color. Okay, so that is going to be black PPT. Okay, other iti can also react it with the mercurous chloride. Okay, so mercurous chloride jothe react madidre nimge Hg3P2 barute. Mercurous chloride. So andre precipitation reaction alli namge corresponding phosphides barta ide. So similarly, if I take HgCl2. If you take HgCl2, so this when you react with phosphine, same amount of phosphine, PH3 jothane react madidre, okay, so it will give mercurous phosphide, that is Hg3P2 formation madat, and with 6HCl. Okay, so this is the precipitation reaction of phosphine. So phosphine is the precipitation reaction. Other iti basic character ಏನಾಗುತ್ತೆ ನಮಗೆ ಹೈಡ್ರೈಡ್ಸ್ ಗಳದು ಡೌನ್ ದ ಗ್ರೂಪ್. ವಾಟ್ ಹ್ಯಾಪನ್ಸ್ ಟು ದ ಬೇಸಿಕ್ ಕ್ಯಾರೆಕ್ಟರ್ ಆಸ್ ವಿ ಮೂವ್ ಡೌನ್ ದ ಗ್ರೂಪ್? ಡಿಕ್ರೀಸ್. ಡಿಕ್ರೀಸ್ ಆಗುತ್ತೆ. ಸೋ ಅಂದ್ರೆ ಅಮೋನಿಯಾ ಕಂಪೇರ್ ಮಾಡಿದ್ರೆ ಫಾಸ್ಫಿನ್ ವೀಕ್ಲಿ ಬೇಸಿಕ್, ಹೌದಾ? ಎಸ್ ಸರ್. ಸೋ ಅಮೋನಿಯಾ ಕಂಪೇರ್ ಮಾಡಿದ್ರೆ ಫಾಸ್ಫಿನ್ ಏನಾಗುತ್ತೆ, ಇಟ್ ಇಸ್ ಗೋಯಿಂಗ್ ಟು ವೀಕ್ಲಿ ಬೇಸಿಕ್. ಸೊ ಬೇಸ್ ಏನಾದ್ರು ಅಂದ್ರೆ ಈಗ ಫಾಸ್ಫಿನ್ ತಗೊಂಡು ಇಫ್ ಐ ಆಮ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ HBr. ಸೊ ಏನ್ ಫಾರ್ಮೇಶನ್ ಆಗ್ಬೇಕು ನನಗೆ? ಸಾಲ್ಟ್ ಬರ್ಬೇಕಾ? PH4Br ಅಂದ್ರೆ ಸಾಲ್ಟ್ ಅಲ್ವಾ ಅದು? ಎಸ್ ಸರ್. ಸೊ ಇಟ್ ಮೀನ್ಸ್ ವಾಟ್, ಅಮೋನಿಯಾ ತರ ಏನು ನಮಗೆ ಫಾಸ್ಫಿನ್ ಇದೆ ಅದು ವೀಕ್ಲಿ ಬೇಸಿಕ್ ಅಂತ, ಇಟ್ ಹ್ಯಾಸ್ ಸಮ್ ಟೆಂಡೆನ್ಸಿ ಟು ಎಕ್ಸಿಬಿಟ್ ಬೇಸಿಕ್ ಕ್ಯಾರೆಕ್ಟರ್ ಅಂತ. ಸೊ ಅದಕ್ಕೆ ಏನ್ ಮಾಡುತ್ತೆ, ವೆನ್ ಇಟ್ ರಿಯಾಕ್ಟ್ಸ್ ವಿತ್ ದ ಆಸಿಡ್ ಇಟ್ ಗಿವ್ಸ್ ಏನೋ ಸಾಲ್ಟ್ ಕೊಡುತ್ತೆ, ಅಂದ್ರೆ ಫಾಸ್ಫೋನಿಯಂ ಕಾಂಪೌಂಡ್ಸ್. ಇಟ್ ಗಿವ್ಸ್ ಫಾಸ್ಫೋನಿಯಂ ಕಾಂಪೌಂಡ್ಸ್, ಸಾಲ್ಟ್ ಫಾರ್ಮೇಶನ್ ಮಾಡುತ್ತೆ. ಕ್ಲಿಯರ್ ಆಗಿದೆಯಾ? ಎಸ್ ಸರ್. ಸೊ ಅದೇ ರೀತಿ ಸಮ್ ಆಫ್ ಅದರ್ ರಿಯಾಕ್ಷನ್ ಸೊ ವಿ ಕ್ಯಾನ್ ಸಿ ಆಫ್ ಫಾಸ್ಫಿನ್ ಹಿಯರ್. ಸೊ Cl2 ಫ್ಲೋರಿನ್ ಜೊತೆ ರಿಯಾಕ್ಟ್ ಮಾಡಿದಾಗ, ಸೊ ಅದನ್ನ ಮುಂದೆ ಸ್ಟಡಿ ಮಾಡ್ತೀವಿ, ರಿಯಾಕ್ಷನ್ಸ್ ಆಫ್ ಫಾಸ್ಫರಸ್ ಹ್ಯಾಲೈಡ್ಸ್ ಅಲ್ಲಿ. ಸೊ ದಿಸ್ ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡಿ PCl5 ಫಾರ್ಮೇಶನ್ ಮಾಡುವಂಥದ್ದು. ಸೊ ಅಂಡ್ ಜಸ್ಟ್ ನಾವು ಏನು ನಾವು ಹ್ಯಾವ್ ಸೀನ್ ದಿಸ್ ಫಾರ್ಮೇಶನ್ ಆಫ್ ಫಾಸ್ಫೈಡ್, ಕ್ಯುಪ್ರಿಕ್ ಫಾಸ್ಫೈಡ್ ಮತ್ತೆ ಮರ್ಕ್ಯೂರಿಸ್ ಫಾಸ್ಫೈಡ್, ಮರ್ಕ್ಯೂರಿಕ್ ಫಾಸ್ಫೈಡ್ ಫಾರ್ಮೇಶನ್ ಆಗೋದು ನೋಡಿದೀವಿ. ಸೊ ಅದೇ ರೀತಿ ಸಾಲ್ಟ್ ಫಾರ್ಮೇಶನ್ ಆಗುವಂಥದ್ದು. ಸೊ ದಟ್ ಆಲ್ಸೋ ವಿ ಕಮ್ ಅಕ್ರಾಸ್. ಓಕೆ, ಸೊ ಅಬೌಟ್ ದಿಸ್ ವಿಲ್ ಸ್ಟಾರ್ಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ರಿಗಾರ್ಡಿಂಗ್ ಟು ಫಾಸ್ಫರಸ್ ಹ್ಯಾಲೈಡ್ಸ್. ಓಕೆ, ಸೊ ಫಾಸ್ಫರಸ್ ಹ್ಯಾಲೈಡ್ಸ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಸೊ ಬಟ್ ಬಿಫೋರ್ ಸ್ಟಾಪಿಂಗ್, ಸೊ ಇಲ್ಲಿ ನಮಗೆ ಫಾಸ್ಫಿನ್ ಯೂಸಸ್ ಏನಿದೆ ಅಂತ ತಿಳ್ಕೊಬೇಕು. ಸೊ ದೇರ್ ಆರ್ ಸಮ್ ಯೂಸಸ್ ಆಫ್ ಫಾಸ್ಫಿನ್. ಸೊ ಏನು ಫಾಸ್ಫಿನ್ ಯೂಸ್ ಅಂದ್ರೆ, ಫಾಸ್ಫಿನ್ಸ್ ನಾವು ಮೇಜರ್ ಆಗಿ ಹೋಲ್ಮ್ಸ್ ಸಿಗ್ನಲ್ಸ್ ಅಂತ ಕರಿತೀವಿ. It is a major application of this phosphine is used as Holmes signals.
ಓಕೆ, ಹೋಲ್ಪ್ ಸಿಗ್ನಲ್ಸ್ ಅಂತ ಕರಿತೀವಿ ಇದನ್ನ. ಸೊ ಇಲ್ಲಿ ಹೇಗ್ ಬರ್ತೀವಿ ಅಂದ್ರೆ ಇದನ್ನ, ಸೊ ಒಂದು ಕಂಟೈನರ್ ತಗೋತೀವಿ, ಆ ಕಂಟೈನರ್ ಅಲ್ಲಿ ಏನಾಗಿರುತ್ತೆ, ದಿಟ್ ವಿಲ್ ಹ್ಯಾವ್ ಅ ಸ್ಮಾಲ್ ಹೋಲ್ ಇನ್ ಇಟ್. ಒಂದು ಕಂಟೈನರ್ ವಿಚ್ ವಿಲ್ ಟೇಕ್, ದಟ್ ವಿಲ್ ಹ್ಯಾವ್ ಅ ಸ್ಮಾಲ್ ಹೋಲ್ ಇನ್ ಇಟ್. ಇನ್ಸೈಡ್ ದಟ್ ಕಂಟೈನರ್ ವಿ ಆರ್ ಗೋಯಿಂಗ್ ಟು ಫಿಲ್ ಕ್ಯಾಲ್ಸಿಯಂ ಫಾಸ್ಫೈಡ್ ಅಂಡ್ ಕ್ಯಾಲ್ಸಿಯಂ ಕಾರ್ಬೈಡ್. ಕ್ಯಾಲ್ಸಿಯಂ ಫಾಸ್ಫೈಡ್ ಮತ್ತೆ ಕ್ಯಾಲ್ಸಿಯಂ ಕಾರ್ಬೈಡ್ ಅಂದ್ರೆ ಸಿ ಎ ಥ್ರೀ ಪಿ ಟು ದಟ್ ಈಸ್ ಕ್ಯಾಲ್ಸಿಯಂ ಫಾಸ್ಫೈಡ್, ಸಿ ಎ ಸಿ ಟು ದಟ್ ಈಸ್ ಕ್ಯಾಲ್ಸಿಯಂ ಕಾರ್ಬೈಡ್. ಸೊ ಅವೆರಡನ್ನ ಆ ಕಂಟೈನರ್ ಒಳಗಡೆ ಫಿಲ್ ಮಾಡ್ತೀವಿ. ಆ ಕಂಟೈನರ್ ಒಳಗಡೆ ಫಿಲ್ ಮಾಡಿಬಿಟ್ಟು ಅದನ್ನ ಏನ್ ಮಾಡ್ತೀವಿ, ಗೋಯಿಂಗ್ ಟು ಥ್ರೋ ದಟ್ ಇನ್ ಟು ದ ಸಿ, ಸಮುದ್ರದೊಳಗೆ ಎಸಿತಾರೆ ಅದನ್ನ. ಸೊ ಅವಾಗ ಅದ್ರಲ್ಲಿರುವಂತಹ ಗ್ಯಾಸಸ್ ರಿಯಾಕ್ಷನ್ ಆಗಿ ದೇ ಏನಂದ್ರೆ ತುಂಬಾ ಹ್ಯೂಜ್ ಆಗಿ ಗ್ಯಾಸ್ ಲಿಬರೇಟ್ ಆಗುತ್ತೆ, ಡಾರ್ಕ್ ಸ್ಮೋಕ್ ತರ ಅದು. ಅಂಡ್ ಈವನ್ ಸಮ್ಟೈಮ್ಸ್ ಇಟ್ ವಿಲ್ ಬರ್ನ್ ಲೈಕ್ ಅ ಫೈರ್. ಓಕೆ, ಸೊ ಆತರ ಕೇಸಸ್ ಅಲ್ಲಿ ಏನ್ ಮಾಡುದು, ಅದು ನಮ್ಗೆ ಸಿಗ್ನಲ್ ನ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅಂದ್ರೆ ಈ ಶಿಪ್ ಗಳು ಒಂದೇ ಕ್ರಾಸಸ್ ಓವರ್ ದ ಇನ್ ದ ಓಷನ್. ಸೊ ಆ ಟೈಮ್ ಅಲ್ಲಿ ಇದೇ ಗೆಟ್ ಕನ್ಫ್ಯೂಸ್ಡ್ ಇದ್ ದ ವೇ ಅಥವಾ ಅವ್ರು ಹೋಗ್ತಿರೋ ಡೈರೆಕ್ಷನ್ಸ್ ಚೇಂಜ್ ಆದಾಗ ಈ ಕೇಸಸ್ ಅಲ್ಲಿ ಏನ್ ಮಾಡ್ತಾರೆ, ದೇ ಟ್ರೈ ಟು ಸೆಂಡ್ ಸಿಗ್ನಲ್ ಯೂಸಿಂಗ್ ದಿಸ್ ಫಾಸ್ಫಿನ್ಸ್, ಹೋಮ್ ಸಿಗ್ನಲ್ಸ್ ಇಂದ. ಅದನ್ನ ನಾವು ಹೋಲ್ ಸಿಗ್ನಲ್ಸ್ ಅಂತ ಕರಿತೀವಿ. ಸೊ ಫಾಸ್ಫಿನ್ಸ್ ನ ಹೋಲ್ ಸಿಗ್ನಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಇನ್ ಮೇಜರ್ ಆಗಿ ಶಿಪ್ಸ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಓಕೆ, ಸೊ ಅದಕ್ಕೆ ಯೂಸ್ ಮಾಡ್ತೀವಿ. ಅದೇ ರೀತಿ ಸ್ಮೋಕ್ ಸ್ಕ್ರೀನ್ಸ್. ಓಕೆ, ಸೊ ಸ್ಮೋಕ್ ಸ್ಕ್ರೀನ್ಸ್ ಡ್ಯೂರಿಂಗ್ ವಾರ್ ಫೀಲ್ಡ್ ಅಲ್ಲಿ ನೀವು ಚಾರ್ಲಿ ಚಾಪ್ಲಿಂದು ಒಂದಷ್ಟು ವಿಡಿಯೋಸ್ ಇದಾವೆ ವಾರ್ ಫೀಲ್ಡ್ ಅಲ್ಲಿ. ಸೊ ನೀವು ಅದನ್ನ ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ಎರಡು ಅಪೋನೆಂಟ್ಸ್ ಗಳ ಮಧ್ಯೆ ಏನ್ ಮಾಡ್ತಾರೆ, ಈ ಫಾಸ್ಫಿನ್ ಗ್ಯಾಸಸ್ ಯೂಸ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಅವ್ರು ಮೆನ್ಷನ್ ಮಾಡಲ್ಲ ಫಾಸ್ಫಿನ್ ಅಂತ, ಬಟ್ ಅಲ್ಲಿ ಏನ್ ಮಾಡ್ತಾರೆ, ಒಂದು ದೊಡ್ಡ ಸ್ಮೋಕ್ ಸ್ಕ್ರೀನ್ ನ ಕ್ರಿಯೇಟ್ ಮಾಡ್ತಾರೆ. ಯಾವ ಮಟ್ಟಿಗೆ ಆ ಸ್ಮೋಕ್ ಸ್ಕ್ರೀನ್ ಕ್ರಿಯೇಟ್ ಆಗಿರುತ್ತೆ ಅಂದ್ರೆ, ಯು ಕೆನಾಟ್ ಸಿ ದ ಪರ್ಸನ್ ಬಿಸೈಡ್ ಯು ಆರ್ ನೆಕ್ಸ್ಟ್ ಟು ಯು, ಆ ಪರ್ಸನ್ ನೋಡಕ್ ಆಗಲ್ಲ ಅಷ್ಟು ರೀತಿಯಲ್ಲಿ ಒಂದು ಸ್ಮೋಕ್ಸ್ ಕವರ್ ಆಗಿರ್ತದೆ. ಓಕೆ, ಸೊ ಆತರ ಸ್ಮೋಕ್ ಸ್ಕ್ರೀನ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ವಾರ್ ಫೀಲ್ಡ್ ಗಳಲ್ಲಿ ಫೈಟ್ ಮಾಡೋದಕ್ಕೆ ಅವ್ರು ಯೂಸ್ ಮಾಡ್ತಾರೆ. ಸೊ ಅಲ್ಲೂ ಕೂಡ ಯೂಸ್ ಮಾಡ್ತಾರೆ. ಅದು ದಿಸ್ ಆಲ್ ದ ಮೇಜರ್ಲಿ ಯೂಸ್ ಇನ್ ದ ಓಲ್ಡನ್ ಡೇಸ್. ಈಗ ನಾವು ಪಾಸ್ಪಿನ್ ಗಳನ್ನ ಜಾಸ್ತಿ ಯೂಸ್ ಮಾಡಲ್ಲ, ಬಿಕಾಸ್ ಆಫ್ ಇಟ್ಸ್ ಏನು ಪ್ರಾಬ್ಲಮ್ಸ್ ಇರೋದ್ರಿಂದ ಪಾಸ್ಪಿನ್ ಇಂದ. ಸೊ ಹಾಗಾಗಿ ಡಿಸ್ಅಡ್ವಾಂಟೇಜ್ ಇರೋದ್ರಿಂದ ಪಾಸ್ಪಿನ್ ಈಗ ಮೇಜರ್ ಆಗಿ ನಾವೆಲ್ಲೂ ಯೂಸ್ ಮಾಡಲ್ಲ. ಬಟ್ ಇನ್ ದ ಓಲ್ಡನ್ ಟೈಮ್ ಏನ್ಷಿಯಂಟ್ ಟೈಮ್ಸ್ ಅಲ್ಲಿ ದೇ ಯೂಸ್ ಟು ಯೂಸ್ ಇನ್ ದ ವಾರ್ ಫೀಲ್ಡ್ಸ್ ಆಗ್ಬೋದು, ಶಿಪ್ಸ್ ಅಲ್ಲಿ ಆಗ್ಬೋದು, ಫಾರ್ ದ ಸಿಗ್ನಲ್ಸ್ ಅಂಡ್ ಅಸ್ ಟು ಸರ್ವ್ ಆಸ್ ಅ ಸ್ಮೋಕ್ ಸ್ಕ್ರೀನ್ ದೇ ಯೂಸ್ ಯೂಸಿಂಗ್ ದಿಸ್ ಪಾಸ್ಪಿನ್. ಅಂಡ್ ಆಲ್ಸೋ ಸ್ಮಾಲ್ ಅಮೌಂಟ್ ಆಫ್ ಪಾಸ್ಪಿನ್ ಆರ್ ಯೂಸ್ಡ್ ಆಸ್ ಡೋಪ್ಯಾಂಟ್. ಸೊ ಡೋಪ್ಯಾಂಟ್ ಗೊತ್ತಿದೆ ನಿಮ್ಗೆ, ಸಾಲಿಡ್ ಸ್ಟೇಟ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ ನಾವು. ಸೊ ಏನು ಡೋಪ್ಯಾಂಟ್ಸ್ ನಿಂತಿದ್ಯಾ, ಡೋಪ್ಯಾಂಟ್ಸ್ ಆರ್ ದ ಇಂಪ್ಯೂರಿಟೀಸ್. ಇಂಪ್ಯೂರಿಟಿ ಆಡ್ ಮಾಡ್ತೀವಲ್ವ ನಾವು, ಸೊ ಇಂಪ್ಯೂರಿಟಿನ ಆಡ್ ಮಾಡ್ತೀವಿ. ಸೊ ಇಂಪ್ಯೂರಿಟಿನ ಆಡ್ ಮಾಡ್ತೀವಿ ಯಾವ್ದ್ರಲ್ಲಿ, ಸೆಮಿಕಂಡಕ್ಟರ್. ಸೊ ಸೆಮಿಕಂಡಕ್ಟರ್ ಗೆ ಆಡ್ ಮಾಡ್ಕೋತೀವಿ ಎನ್ ಟೈಪ್ ಪಿ ಟೈಪ್ ಇತ್ತು. ಸೊ ಅದರಲ್ಲಿ ನಾವು ಇದು ಏನು ಫಾಸ್ಫರಸ್ ಕೂಡ ನಾವು ಡೋಪ್ಯಾಂಟ್ ಆಗಿ ಯೂಸ್ ಮಾಡ್ತೀವಿ ಇನ್ ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್. ಸೊ ಅದಕ್ಕೆ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ದೇಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಫಾಸ್ಫಿನ್. ಸೊ ಕ್ಲಿಯರ್ ಆಗಿದೆ ಎಷ್ಟು?